ಹಲೋ ಹೋಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ಕಿಡ್ಸ್ ಕಲೆಕ್ಷನ್ಸ್ ನೋಡೋಣ. ಇನ್ನೇನು ಹಬ್ಬ ಹತ್ರ ಬಂದುಬಿಟ್ಟಿದೆ, ಸೊ ತುಂಬ ಜನ ಟ್ರೆಡಿಷ್ನಲ್ ಕಲೆಕ್ಷನ್ಸ್ಗೆ ಹುಡುಕ್ತಾ ಇರ್ತೀರಾ. ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಪುಟ್ಟ ಮಗು ಅಂದರೆ ಬಾರ್ನ್ ಬೇಬಿಯಿಂದ ಹಿಡಿದು ಅಪ್ ಟು 15-16 ಇಯರ್ಸ್ ಮಕ್ಳಿಗಾಗುವಂಥ ಟ್ರೆಡಿಷ್ನಲ್ ಲೆಹೆಂಗಾ ಕಲೆಕ್ಷನ್ಸ್ ತೋರಿಸ್ತೀನಿ. ಇದು ಪಟ್ಟು ಪಾವಾಡೆ ಅಂತಲೂ ಹೇಳ್ತಾರೆ. ಸೊ ಇದೆಲ್ಲ ಕೂಡ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಯಾರೆಲ್ಲ ರೀಸೆಲ್ಲರ್ಸ್ ಇದ್ದೀರಾ, ಶಾಪ್ಸ್, ಶೋರೂಮ್ಸ್, ಬುಟಿಕ್ಸ್ ರನ್ ಮಾಡ್ತಾ ಇದ್ದೀರಾ, ಅವರು ಕೂಡ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ ಬಲ್ಕ್ ಸ್ಟಾಕ್ನ ತೊಗೋಬೋದು. ಸೊ ಇವತ್ತು ಈ ವಿಡಿಯೋಲಿ ನಿಮಗೆ ಯಾವ್ದಾದ್ರು ಸಿಂಗಲ್ ಪೀಸಸ್ ಇಷ್ಟ ಆದ್ರೂ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಎಲ್ಲದರಲ್ಲೂ ಸ್ಯಾಂಪಲ್ಸ್ ತೋರಿಸಿದ್ದೀವಿ, ಸೈಜಸ್ ಅಂತೂ ಖಂಡಿತ ಇದೆ. ಸೊ ವಿಡಿಯೋ ಕಾಲ್, ಕೊರಿಯರ್ ಫೆಸಿಲಿಟಿ ಎಲ್ಲ ಕೂಡ ಇರೋದ್ರಿಂದ ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಕೂಡ ಶಾಪಿಂಗ್ ಮಾಡ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊತೀವಿ ಅನ್ನೋರು ಶಾಪ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಶಾಪ್ ಬಂದುಬಿಟ್ಟು ಸಮಿತಾ ಸ್ಯಾರೀಸ್ ಅಂತ ಬ್ಯಾಂಗ್ಳೂರ್ ಹನುಮಂತ್ ನಗರಲ್ಲಿ ಲೊಕೇಟ್ ಆಗಿರುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ವಿಡಿಯೋ ಎಂಡಲ್ಲಿ ನಾನು ನಿಮಗೆ, ಸೊ ನೀವು ಅಲ್ಲಿ ಹೋದಾಗ ಲೊಕೇಶನ್ ಹೆಂಗೆ ಐಡೆಂಟಿಫೈ ಮಾಡೋದಂತ ಸ್ಮಾಲ್ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಫಾಲೋ ಮಾಡಿ ಕೂಡ ನೀವು ಶಾಪ್ಗೆ ವಿಸಿಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ, ಕಲೆಕ್ಷನ್ಸ್ ನೋಡೋಣ. ಹಾಯ್ ಸರ್, ನಮಸ್ತೆ. ಹಾಯ್ ಮ್ಯಾಮ್, ನಮಸ್ತೆ. ವೆಲ್ಕಮ್ ಟು ಸಮಿತಾ ಸ್ಯಾರೀಸ್, ಹನುಮಾನ್ ನಗರ, ಬ್ಯಾಂಗ್ಳೂರ್. ಸೊ ಇಸ್ ದಿನ ಸೀರೆಗಳು ತೋರಿಸಿದೀವಿ. ಹೌದು. ಸೊ ಎಷ್ಟೊಂದು ಜನ ಸರ್ ಮಕ್ಳಿಗೇನೋ ಇಲ್ವಾ ಅಂತ ಕೇಳಿದ್ರು. ಆಯ್ತು, ಮಕ್ಕಳು ಕೂಡ ತರೋಣ ಅನ್ಬಿಟ್ಟು. ದಿಸ್ ಇಸ್ ಕಾಲ್ಡ್ ಕಿಡ್ಸ್ ಲೆಹೆಂಗಾ ಅನ್ಬೋದು. ಸೊ ಇದು ತುಂಬಾ ರೇರ್ ಸಿಗೋದು ಆಕ್ಚುಲಿ, ಅದನ್ನು ಹೋಲ್ಸೇಲ್ ಪ್ರೈಸಸ್ ಅಲ್ಲಿ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇದು ಸೌತ್ ಇಂಡಿಯನ್ ಪಟ್ಟು ಪಾವಡೆ ಅಂತಾನೂ ಕರೀತೀವಿ. ಹೌದು. ಸೊ ದಿಸ್ ಒನ್ ಮಾಡೆಲ್ ತರ ನಾವು ಜಸ್ಟ್ ಒಂದು ಚಿಕ್ಕದ ಹಾಕಿದೀವಿ ಟು ಗೆಟ್ ಅ ಕ್ಲಿಯರ್ ಐಡಿಯಾ. ಕ್ಯೂಟ್ ಆಗಿ ಪುಟ್ಟ ಮಗುಗೆ ಆಗೋ ತರ ಇದೆ ನೋಡಿ. ಇಲ್ಲಿ ನಿಮಗೆ ಸೈಜಸ್ ಕೂಡ ಅವೈಲೇಬಲ್ ಇದೆ, ಸುಮಾರು ಡಿಸೈನ್ಸ್ ಸಿಗುತ್ತೆ. ಸೊ ಒಂದೊಂದೇ ಡಿಸ್ಪ್ಲೇ ಮಾಡ್ತಾ ಹೋಗೋಣ. ಸೊ ಇದು ವಿ ಕ್ಯಾನ್ ಸೀ ದಿಸ್ ಆರ್ ಫಸ್ಟ್ ಡಿಸೈನ್. ಸೊ ಇದು ನೋಡಬಹುದು, ಒಂದು ಚಿಕ್ಕ ಚಿಕ್ಕ ಮಗಳು ಯೂಸುಲಿ ಕ್ಯೂಟ್ ಆಗಿರೋ ಇದು ಇಷ್ಟ ಅನಿಮಲ್ಸ್. ಸೊ ಇಸ್ ಅ ಕ್ಯೂಟ್ ಪೀಕಾಕ್ ಅಂಡ್ ಡಿಫ್ರೆಂಟ್ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಟ್ರೆಡಿಷನಲ್ ಎಥ್ನಿಕ್ ವೇರ್ ಅಲ್ಲಿ. ಈಗ ಹಬ್ಬದ ಸೀಸನ್ ಇದೆ, ಮದ್ವೆ ಸೀಸನ್ ಇದೆ, ಸೊ ದಟ್ ತುಂಬಾ ಜನಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ. ದಸರಾಗಂತೂ ಕೂಡ ತುಂಬಾ ಜನ ಆಕ್ಚುಲಿ ಮಕ್ಕಳು ಕೂಡ ಟ್ರೆಡಿಷನಲ್ ಕ್ಲೋತ್ಸ್ ಹಾಕ್ತಾರೆ. ಅಂಡ್ ಪಾವಡಾಸ್ ಆರ್ ಕಿಡ್ಸ್ ಲೆಹೆಂಗಾಸ್ ಆರ್ ಒನ್ ಆಫ್ ದೋಸ್. ಅದಕ್ಕೆ ವಿ ಥಾಟ್ ಇಟ್ಸ್ ದ ಬೆಸ್ಟ್ ರೈಟ್ ಟೈಮ್ ಫಾರ್ ಅಸ್ ಟು ಶೋಕೇಸ್ ಅಂತ. ಅಂಡ್ ಪ್ರತಿಯೊಂದು ಕೂಡ ದಿಸ್ ಇಸ್ ಎಲ್ಲ ನಮ್ಮ ಓನ್ ಫೆಸಿಲಿಟಿಯಲ್ಲಿ ಸ್ಟಿಚ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಇದು ಕೂಡ ಪ್ರಾಡಕ್ಟ್ ಇವರದು. ಸೊ ಯಾವುದು ಕಾಪಿ ಡಿಸೈನ್ಸ್ ಆ ಥರ ಇರಲ್ಲ, ಬಿಕಾಸ್ ಇಟ್ಸ್ ಆಲ್ ಯುನೀಕ್ ಡಿಸೈನ್ಸ್. ನಮ್ಮ ಡಿಸೈನರ್ ಏನ್ ಡಿಸೈನ್ ಮಾಡೋದು ಆ ಸ್ಟಿಚಿಂಗ್ ಅಲ್ಲಿ ನಮ್ಮ. ಸೊ ಇದನ್ನು ಇವರು ಸುಮಾರು ವರ್ಷಗಳಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಸೊ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಮುಂದೆ ತಂದಿದ್ದಾರೆ ಅಷ್ಟೇ. ಬಟ್ ಇದು ರೆಗ್ಯುಲರ್ ಇವರು ಮಾಡುವಂತ ಕೆಲಸನೇ, ಇದು ರೆಗ್ಯುಲರ್ ಆಗಿ ಸಪ್ಲೈ ಆಗ್ತಾ ಇರುತ್ತೆ. ಇಟ್ಸ್ ಲೈಕ್ ಅಂದ್ರೆ ಇವಾಗ ಒಂದೇ ಡಿಸೈನ್ ಬೇಕಂದ್ರೆ ಇದ್ರಲ್ಲಿ ಕಷ್ಟ ಆಗುತ್ತೆ, ಬಿಕಾಸ್ ಎವ್ರಿ ಟೈಮ್ ಒಂದೊಂದು ಬ್ಯಾಚ್ ಅಲ್ಲೂ ಚೇಂಜ್ ಆಗ್ತಾ ಇರುತ್ತೆ ಡಿಸೈನ್ಸ್. ಹೌದು, ಯಾಕಂದ್ರೆ ಫ್ಯಾಬ್ರಿಕ್ಸ್ ಬಂದಾಗ ಯಾವ ಫ್ಯಾಬ್ರಿಕ್ಸ್ ಬರುತ್ತೋ ಆತರ. ಇವಾಗ ಲೇಟೆಸ್ಟ್ ಡಿಸೈನ್ಸ್ ಏನ್ ಬರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಕಲರ್ ಕಾಂಬಿನೇಷನ್ ವರ್ಕ್ ನೋಡಿದೆಲ್ಲ, ಹ್ಯಾಂಡ್ ಮೇಡ್ ವರ್ಕ್ ಕಲರ್ ನೋಡಿ. ಸೊ ಇದರಲ್ಲಿ ಏನೆಲ್ಲ ಸೈಜಸ್ ಅವೈಲೇಬಲ್ ಇದೆ ಈಗ ನೀವು ತೋರಿಸೋದ್ರಲ್ಲಿ? ಇದು ನಾವು ಸೈಜಸ್ ಅಂದ್ರೆ 0-10 ಅಂತೀವಿ. 0-10 ಸೈಜ್ ಗಿನ ಇಟ್ಸ್ ಏಜ್ ಗ್ರೂಪ್. That is what it's usually powders ali, that's how it is measured. So zero newborn baby in the 10th varsh 10 year magu varugu sigutte ide. ಬಟ್ ಒಂದೇ ಒಂದು ಡಿಸೈನ್ ಅಲ್ಲಿ ಮಾತ್ರ 11-15 ಕೂಡ ಅವೈಲೇಬಲ್ ಇದೆ, ಅದು ಸಿಂಗಲ್ ಡಿಸೈನ್ ಇದೆ. ಬಟ್ ಮಿಕ್ಕಿದ್ದೆಲ್ಲ ಕೂಡ ನಿಮ್ಗೆ 0-10 ವರ್ಷ ಮಕ್ಕಳಿಗೆ ಸಿಗುತ್ತೆ. ಸೊ ಇದು ನೋಡಬಹುದು, ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ನೆಕ್ ಎಂಬ್ರಾಯ್ಡ್ರಿ. ಸೇಮ್ ಕಲರ್ ಅಲ್ಲಿ ನಿಮ್ಗೆ 10 ವರ್ಷ ಮಕ್ಕಳವರೆಗೂ ಸಿಗತ್ತೆ. ಸೊ ನಿಮ್ಗೆ ಯಾರಿಗೆಲ್ಲ ಬೇಕೋ ಅವರು ಸೈಜಸ್ ಹೇಳಿ ತಗೋಬಹುದು. ಸೊ ಸಿನ್ಸ್ ಆಲ್ರೆಡಿ ಬಂದಿದೆ, ಈಗ ಒಂದು ತೋರಿಸ್ಬಿಡ್ತೀನಿ ನಾನು. 11-15 ಇಯರ್ಸ್ ಬಿಗ್ ಸೈಜ್ ಏನಂದ್ರೆ, ಸೊ ಇಟ್ ಸಿಂಪಲ್ ಬ್ಲೌಸ್ ಪ್ಯಾಚ್ ಬರುತ್ತೆ. And beautiful embroidery and it's all over banarasi print. ಹೌದು, ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ವೇರ್ ಮಾಡಿದ್ರೆ. ಈವನ್ ನಾನು ತಗೊಂಡಿದ್ದೀನಿ ನನ್ನ ಮಗಳಿಗೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ ಎಲ್ಲಾ ಸೈಜ್ ಅಲ್ಲಿ. ಒಂದು ಡಿಸೈನ್ ಮಾತ್ರ 11-15, ಮಿಕ್ಕಿದೆಲ್ಲ ನಮ್ಗೆ 0-10 ಅವೈಲೇಬಲ್ ಆಗಲ್ಲ. ಸೊ ತುಂಬಾ ಕ್ಯೂಟ್ ಆಗಿದೆ ನೋಡಿ. ಸೊ ನೆಕ್ಸ್ಟ್ ನೋಡಬಹುದು, ಇದನ್ನು ಸಿಂಪಲ್ ಫಸ್ಟ್ ನೋಡಿದಂಗೆ ಡಿಸೈನ್, ಬಟ್ ಬಾರ್ಡರ್ ಡಿಫ್ರೆಂಟ್ ಬರುತ್ತೆ. ಸೊ ಇಟ್ಸ್ ಎಲ್ಲ ಇದೆಲ್ಲ ಹೆಂಗಿದೆ ಅಂದ್ರೆ, ಬ್ಲೌಸ್ ಒಂಥರ ಡಿಸೈನ್ ಬರುತ್ತೆ, ನಮ್ಮ ಬಾಡಿ ಲೈಕ್ ಬಾಟಮ್ ಬೇರೆ ತರ, ಮೀನಾಕಾರಿ ವರ್ಕ್. ಸೊ ಇಟ್ ಆಲ್ ಇವಾಗ ಪ್ರೈಸಸ್ ಕೂಡ ಕೆಲವರು ಹೇಳ್ತಾರೆ, ಇದು ಮತ್ತೆ ಫಸ್ಟ್ ಒಂದು ತೋರಿಸಿದ್ರು ಒಂದೇ ತರ ಇದೆ ಅಲ್ವಾ, ಪ್ರೈಸ್ ಏನಕ್ಕೆ ಸೇಮ್ ಇರಲ್ಲ ಅಂತ. ಬೇರೆ ಬೇರೆ ಫ್ಯಾಬ್ರಿಕ್ಸ್ ಡಿಪೆಂಡೆಂಟ್ ಆನ್ ಫ್ಯಾಬ್ರಿಕ್ ಅಂಡ್ ಡಿಸೈನ್. ಸೊ ಇದೊಂದ್ರೆ ಪರ್ಮ್ಯುಟೇಷನ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗಿರೋದು ಪ್ರೈಸಸ್. ಸೊ ಎಲ್ಲ ನಿಮ್ಗೆ ಅಫೋರ್ಡಬಲ್ ರೇಂಜ್ ಎಲ್ಲ ಇದೆ, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಸ್. ಯಾವುದು ಯಾಕಂದ್ರೆ ರೀಟೇಲ್ ಅಲ್ಲಿ ಇದಕ್ಕೇನೆ ಬೇರೆ ಪ್ರೈಸಸ್ ಬರುತ್ತೆ. ಸೊ ಇಟ್ಸ್ ಆಲ್ ಸೆಮಿ ಹೋಲ್ಸೇಲ್ ಹೋಲ್ಸೇಲ್ ಪ್ರೈಸಸ್ ಕಾಬಟ್ಟಿ ಯಾರಿಗೂ ಏನು ಇಟ್ಸ್ ನಾಟ್ ಹೆವಿ ಆನ್ ದ ಪಾಕೆಟ್. ಸೊ ದಸರಾ ಕೂಡ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ದಿಸ್ ಇಸ್ ಒನ್ ಮೋರ್ ಡಿಸೈನ್ ವಿ ಹ್ಯಾವ್. ಸೊ ಈ ತರ ನಿಮ್ಗೆ ಇದನ್ನು ಬರುತ್ತೆ ನೋಡಿ. ಹೌದು, 0-5 ಇಯರ್ಸ್ ಗೆ ವಿ ಹ್ಯಾವ್ ದಿಸ್ ಆಲ್ಸೋ ಇನ್ ವಿತ್ ಅಟ್ಯಾಚ್ಡ್ ಬಾಡಿ ಇದೆ ಬರುತ್ತೆ. ಸೊ
ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗೆ, ಚೆನ್ನಾಗಿರುತ್ತೆ ಕಾಟನ್, ಮತ್ತೆ ಅವ್ರಿಗೆ ಬೆಲ್ಟ್ ಎಲ್ಲ ಹಾಕಕ್ ಆಗಲ್ವಲ್ಲ, ನಾವು ಟೈಯಿಂಗ್ ರೋಪ್ ಎಲ್ಲ ಕೊಡಕ್ ಆಗಲ್ಲ. So this is one more beautiful design we have. Hmm. ಇದಕ್ಕೆ ನೋಡಿ ಪಫ್ ಶೋಲ್ಡರ್ಸ್ ಬರುತ್ತೆ. ಓಕೆ. ಸೊ ಎಲ್ಲದಕ್ಕೂ ಇಟ್ಸ್ ಆಲ್ ಯುನೀಕ್ ಡಿಸೈನ್ಸ್. ಇಟ್ ಲೈನಿಂಗ್ ಇದೆ, ಒಳ್ಳೆ ಕ್ವಾಲಿಟಿ ಸ್ಟಿಚಿಂಗ್ ಆಗಿದೆ, ಮತ್ತೆ ಕಲರ್ಸ್ ನೋಡಿ. ಸೊ ಇದೆಲ್ಲ ಲೈಕ್ ಅಪ್ರಾಕ್ಸಿಮೇಟ್ ಏನ್ ರೇಂಜ್ ಇರುತ್ತೆ ಸರ್? ಇವಾಗ ನಾವೆಲ್ಲ ಬೇರೆ ಬೇರೆ ಸೈಜ್ ತೋರಿಸ್ತಾ ಇದೀವಿ. ಜೀರೋ ಸೈಜ್ ಫಸ್ಟ್ ತೋರಿಸಿದೆ, ಒಂದು ಚಿಕ್ಕದು, ಅದು ಜೀರೋ ಸೈಜ್. ಸೊ 300 ಇಂದ ಸ್ಟಾರ್ಟಿಂಗ್ ಇದೆ ಜೀರೋ ಸೈಜ್ ಗೆ. ಸೊ ಅದು ಕೂಡ ಇವಾಗ ಒಂದ್ ಡಿಸೈನ್ ಅಲ್ಲಿ 300 to 1050 ವರೆಗೂ ಇದೆ. ಕೆಲವೊಂದ್ ಡಿಸೈನ್ ಅಲ್ಲಿ ಸ್ಟಾರ್ಟಿಂಗ್ ರೇಂಜ್ 500 ಇಂದ 1650 ತನಕ ಇದೆ. ಬಟ್ ಆರ್ ವೆರಿ ಮಿನಿಮಲ್ ಜೀರೋ ಸ್ಟಾರ್ಟಿಂಗ್ ಇಸ್ 300 ರುಪೀಸ್. ಹೈಯೆಸ್ಟ್ ನಂಬರ್ ಸೈಜ್ ನಂಬರ್ 10 ಗೆ 1650 ಇದೆ. ಅಂಡ್ 11 ಟು ಇದು ಏನ್ ತೋರಿಸಿದೆ, ಇದು 11 ಟು 15 ಏಜ್ ಗ್ರೂಪ್. ಇದು ಕೂಡ ನಿಮ್ಗೆ ವಿ ಹಾವ್ ಸ್ಟಾರ್ಟಿಂಗ್ ಫ್ರಮ್ 600 ಇಂದ ಸ್ಟಾರ್ಟ್ ಆಗುತ್ತೆ. ಆನ್ವರ್ಡ್ಸ್ 1500 ತನಕ ಇದೆ, ಡಿಪೆಂಡಿಂಗ್ ಆನ್ ದ ಸೈಜ್, ಬಿಕಾಸ್ ಫ್ಯಾಬ್ರಿಕ್ ಯೂಸ್ ಎಲ್ಲ ಕನ್ಸಿಡರ್. ಹೌದು ಹೌದು. ಸೊ ಇದೆಲ್ಲ ಸೈಜ್ ಮೇಲೆ ಇದೆ. ಸೊ ನಾನು ರೇಂಜ್ ಹಾಕಿರ್ತೀನಿ, ಯಾವ ಸೈಜ್ ಗೆ ಏನ್ ಪ್ರೈಸ್ ಇರುತ್ತೋ ಅದು ಕೇಳಿ ತಗೋಬಹುದು. ಡಿಎಂ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀವಿ, ಬಿಕಾಸ್ ಎಲ್ಲದಕ್ಕೂ ಪ್ರೈಸಸ್ ಎಲ್ಲ ಇದಾಗಿದೆ. ಸೊ ಇದು ನೋಡಬಹುದು, ವಿ ಹ್ಯಾವ್ ಅ ಬ್ಯೂಟಿಫುಲ್ ಇದು ಬ್ಲೌಸ್ ಪ್ಯಾಚ್, ಅದು ಪಿಂಕ್ ಜರಿ. ಇಲ್ಲಿ ತುಂಬಾ ಜನ ಮದರ್ ಅಂಡ್ ಡಾಟರ್ ಸೆಟ್ ಆಗಿ ಟೀಮ್ ಮಾಡ್ಕೋತಾರೆ, ಜರಿ ವೈಸ್ ಕಲರ್ ವೈಸ್ ಎಲ್ಲ, ಅದಕ್ಕೆಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇದೆಲ್ಲ ಕೂಡ ಒಂಥರ ನಮ್ಗೆ ಟ್ರೆಡಿಷನಲ್ ಲುಕ್ ಅಲ್ಲೇ ಇದೆ, ಪೇರ್ ಅಪ್ ಮಾಡ್ಕೊಳಕ್ಕೂ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹ್ಯಾಂಡ್ ಮೇಡ್ ವರ್ಕ್ ಆಗಿದೆ ನೋಡಿ. ಸೊ ಈ ವರ್ಕ್ ಮೇಲೆ ಕೂಡ ನಿಮ್ಗೆ ಪ್ರೈಸಸ್ ಡಿಫರ್ ಆಗುತ್ತೆ. ಯೆಸ್ ಮ್ಯಾಮ್. ಸೊ ಇದು ಇದೊಂಥರ ಇದೆ ವರ್ಕ್. ಇವಾಗ ನೆಕ್ಸ್ಟ್ ಡಿಸೈನ್ ನೋಡ್ತಾ ಬಂದ್ರೆ ಇದು ತುಂಬಾ ರಿಚ್ ಆಗಿದೆ, ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಇದು. ಸೊ ಒಂಥರ ಪರ್ಪಲ್ ಗೆ ಗ್ರೀನ್ ಕಾಂಬಿನೇಷನ್. ಸೊ ನೋಡಬಹುದು ಇದು ಬ್ಲೂ ಕಲರ್, ಇದನ್ನು ಹ್ಯಾಂಡ್ ಮೇಡ್ ವರ್ಕ್ ಆಗಿದೆ ನೋಡಿ. ಸ್ಲೀವ್ಸ್ ಎಲ್ಲ ನಿಮ್ಗೆ ಈ ತರ ಬರುತ್ತೆ. ಯೆಸ್. ಅಂಡ್ ಟಿಶ್ಯೂ ಬೇಸ್ಡ್. ಡೌಟ್ ಇದೆ, ಇಟ್ಸ್ ಅವರ್ ಓನ್ ಮ್ಯಾನುಫ್ಯಾಕ್ಚರಿಂಗ್, ಹೆಸರು ಕೂಡ ನೋಡಬಹುದು, ನಮ್ಮ ಯೂನಿಟ್ ಇಂದಾನೇ ಬಂದಿರೋದೆಲ್ಲ. ಸೊ ಇಟ್ಸ್ ಆಲ್ ಯುನೀಕ್ ಡಿಸೈನ್ಸ್, ಯಾವ್ದು ಕಾಪಿ, ಯಾಕಂದ್ರೆ ಒಂದೊಂದ್ಸರ್ತಿ ಟೆಂಡೆನ್ಸಿ ಇರುತ್ತೆ, ಇಲ್ಲ ಇದೇ ತರ ನೋಡಿದ್ವಿ ಆ ಪ್ರೈಸ್ ಬಂದಿದ್ರು ಅಂತ. ಬಟ್ ಇಟ್ಸ್ ಆಲ್ ಯುನೀಕ್ ಡಿಸೈನ್ಸ್, ಡಿಪೆಂಡ್ಸ್ ಆನ್ ಫ್ಯಾಬ್ರಿಕ್ ಡಿಸೈನ್ಸ್, ಎಲ್ಲ ಡಿಪೆಂಡ್ ಆಗುತ್ತೆ. ಬಿಕಾಸ್ ಟಾಪ್ ಏನ್ ಮೆಟೀರಿಯಲ್ ಯೂಸ್ ಮಾಡಿದೀವಿ ಅಲ್ಲಿಂದ ಬಾಟಮ್ ಮೆಟೀರಿಯಲ್ ವರೆಗೂ ಕೂಡ ಲೈನಿಂಗ್ಸ್ ಇಂದ ಹಿಡಿದು ಎಲ್ಲ ಡಿಫರ್ ಆಗುತ್ತೆ. ಇವಾಗ ಸ್ನ್ಯಾಪ್ ಬಟನ್ಸ್ ಇರ್ಬೋದು ಹಿಂದೆ, ಸೊ ಈ ತರ ಎಲ್ಲ ಕೂಡ ಕನ್ಸಿಡರ್ ಆಗುತ್ತೆ ಪ್ರೈಸಿಂಗ್ ಪಾಯಿಂಟ್ ಅಲ್ಲಿ. ಸೊ ಬಟ್ ಇಸ್ ನಾಟ್, ನಾ ಹೇಳ್ದಂಗೆ ಇಟ್ಸ್ ನಾಟ್ ಹೆವಿ ಆನ್ ದ ಪಾಕೆಟ್ ಯಾರಿಗೆ ಆಗ್ಲಿ, ಇಟ್ಸ್ ಆಲ್ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ ಪ್ರತಿಯೊಂದು. ಈಗೆಲ್ಲ ಸ್ಟಿಚಿಂಗ್ ಚಾರ್ಜಸ್ ತುಂಬಾ ಜಾಸ್ತಿ ಇದೆ, ನಿಮ್ಗೆ ಗೊತ್ತು, ಫ್ಯಾಬ್ರಿಕ್ ತಗೊಂಡು ಹೋದ್ರೆ ಸ್ಟಿಚಿಂಗ್ ಚಾರ್ಜಸ್ 1000 ಪ್ಲಸ್ ಕೇಳ್ತಾರೆ. ಲಾಸ್ಟ್ ಟೈಮ್ ಕೂಡ ಒಂದು ಇಬ್ಬರು ಮೂರು ಕಸ್ಟಮರ್ಸ್ ಬಂದ್ ವಿ ಹ್ಯಾಡ್ ದ ಕುಬೇರ ಸೇಲ್, ಸೀರೆ ತಗೊಂಡು ಸೇಮ್ ಕಲರ್ಸ್, ಏನಕ್ಕೆ ಅಂದ್ರೆ ಅವ್ರ ಮಕ್ಕಳಿಗೆ ಸ್ಟಿಚ್ ಮಾಡಿಸಕ್ಕೆ ಅಂತ. ಸೊ ಆ ತರ ಇವಾಗ ಸ್ಟಿಚಿಂಗ್ ಕಾಸ್ಟ್ ಆಕ್ಚುಲಿ ತುಂಬಾ ಇನ್ಕ್ರೀಸ್ ಆಗಿದೆ, ಅದಕ್ಕೆ ರೆಡಿಮೇಡ್ ರನ್ನಿಂಗ್. ಸೊ ಇದೆಲ್ಲ ಕೂಡ ಕಲರ್ಸ್ ನೋಡಿ, ಎಲ್ಲಾ ಎಲ್ಲಾದ್ರಲ್ಲೂ ಈಗ ನಾವು ತೋರಿಸಿರೋದ್ರಲ್ಲಿ 10 ಇಯರ್ಸ್ ಮಕ್ಕಳಿಗಾಗುವಷ್ಟು ಲೈಕ್ ಸೈಜಸ್ ಅವೈಲೇಬಲ್ ಇದೆ. ಚೆನ್ನಾಗಿದೆ, ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದೊಂಥರ ಯುನೀಕ್ ನೆಕ್ ಎಂಬ್ರಾಯ್ಡ್ರಿ, ಎಲ್ಲ ಸೆಂಟರ್ ಅಲ್ಲಿ ಬಂತು ಅವರು, ಇದೊಂಥರ ಸೈಡ್. ಹೌದು, ತುಂಬಾ ಬ್ಯೂಟಿಫುಲ್ ಆಗಿದೆ, ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಸೊ ಒಬ್ಬೊಬ್ಬರಿಗೆ ಒಂದೊಂದ್ಸರ ಇಷ್ಟ ಆಗುತ್ತೆ, ಕೆಲವರಿಗೆ ಟಾಪ್ ರಿಚ್ ಲುಕ್ ಇರಬೇಕು, ಕೆಲವರಿಗೆ ಸಿಂಪಲ್ ಆಗಿರಬೇಕು. ಸೊ ಎಲ್ಲಾ ತರಾನು ಅವೈಲೇಬಲ್ ಇದೆ. ಸೊ ಇದು ನೋಡಬಹುದು, ಇದು ಬನಾರಸಿ ಪ್ರಿಂಟ್ ಬಾಟಮ್ ಪಟೋಲಾ ಸ್ಟೈಲ್ ಅಲ್ಲಿ. ಅದು ಕೂಡ ಸ್ಟೈಲ್ ಕ್ಯೂಟ್ ಆಗಿರುತ್ತೆ, ಚಿಕ್ಕ ಮಕ್ಕಳಿಗೆ ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ಇದೆಲ್ಲ ಕೂಡ ಯುನೀಕ್ ಪೀಸಸ್. ಯೆಸ್, ಎವ್ರಿಥಿಂಗ್ ಇಸ್ ಯುನೀಕ್ ಅಂಡ್ ಎಲ್ಲ ಡಿಸೈನ್ ಈ ಕಲರ್ ನೋಡಿ ಚೆನ್ನಾಗಿದೆ. ಅಂಡ್ ಕಾಂಟ್ರಾಸ್ಟ್ ಕೊಟ್ಟಿದೀವಿ ಟಾಪ್ಸ್ ಗೆ, ಅಂಡ್ ಇವನ್ ದ ಡಿಸೈನ್ ಇಟ್ಸ್ ಮ್ಯಾಚಿಂಗ್ ವಿತ್ ದ ಬಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ಸಿಂಪಲ್ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಕಲರ್ಸ್ ಅಂತೂ ಸೂಪರ್ ಇದೆ, ಲೈಟ್ ಪೇಸ್ಟಲ್ ಕಲರ್ಸ್. ಕಂಪ್ಲೀಟ್ ವರ್ಕ್ ಬಂದಿದೆ ನೆಕ್. ಇದು ಕೂಡ ಸಿಂಪಲ್ ರೋಸ್ ಗೋಲ್ಡ್ ಅಲ್ಲಿ ಇದೆ. ಸಿಂಪಲ್ ಇದನ್ನ ನಾವು ಟಾಪ್ ಫ್ರಿಲ್ಸ್ ಅಂತೀವಿ. ಸೋ ಇದಕ್ಕೆ ಸ್ವಲ್ಪ ಪ್ರೈಸಿಂಗ್ ವೇರಿ ಆಗುತ್ತೆ. ಓಕೆ. ಸೋ ಈ ತರ ಲೈಕ್ ಜಸ್ಟ್ ನಾನು ಪೀಪಲ್ಸ್ ನಾಲೆಜ್ ಹೇಳ್ತಾ ಇದ್ದೀನಿ ಅಷ್ಟೇ, ಇಟ್ಸ್ ನಾಟ್ ದಟ್ ನಮ್ಮ ಹತ್ರ ಪ್ರೈಸ್ ಕೇಳ್ತಾರೆ ಅಂತಲ್ಲ. ಅಂಡ್ ನಾನು ತೋರಿಸೋವಾಗ ಐ ವಾಂಟ್ ಆಲ್ಸೋ ಟಾಕ್ ಅಬೌಟ್ ಆರ್ ಕಲೆಕ್ಷನ್ ಅಂಡ್ ಡಿಫ್ರೆಂಟ್ ಡೇಸ್, ಬಿಕಾಸ್ ಎಲ್ರಿಗೂ ಐಡಿಯಾ ಇರಲ್ಲ, ಬಿಕಾಸ್ ಎಲ್ಲರಿಗೂ ಎಲ್ಲರ ಬಗ್ಗೆ ನಾಲೆಜ್ ಇರಲ್ಲ. ಅದರಿಂದ ಇಟ್ಸ್ ಜಸ್ಟ್ ನನ್ನ ಪ್ರಯತ್ನ ಏನು ಅಂದ್ರೆ ನಂಗೆ
ಟು ಗಿವ್ ಲಿಟಲ್ ನಾಲೆಜ್ ಟು ಎವ್ರಿ ಒನ್ ಸೊ ದಟ್ ಗೊತ್ತಾಗತ್ತೆ ಇಟ್ಸ್ ಗುಡ್ ಟು ನೋ ಅಲ್ವಾ ಅಷ್ಟೇ ಸೊ ಈ ತರ ಬಂದಿದ್ದಲ್ಲ ಇದನ್ನ ಟಾಪ್ ಫ್ರಿಲ್ಸ್ ಅಂತೀವಿ ಸೊ ಇದೊಂದು ಇದು ಎಕ್ಸಾಂಪಲ್ ಇದನ್ನ ಪಫ್ ಶೋಲ್ಡರ್ ಅಂತಾರೆ ಇದು ಬ್ಲೌಸ್ ಪ್ಯಾಚ್ ಅಂತಾರೆ ಸೊ ಬೇಸ್ಡ್ ಆನ್ ವರ್ಕ್ ಮೇಲೆ ಫ್ಯಾಬ್ರಿಕ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ಸೊ ರೇಂಜ್ ಹೇಳಿದೀವಿ ಜನ ನನ್ನ ಹತ್ರ ಬರ್ತಾರೆ ನನ್ನ ಪ್ರೈಸಿಂಗ್ ಬಗ್ಗೆ ಹೇಳ್ತಾರೆ ಇವಾಗ ಆಚೆ ಹೋದಾಗ ಅವಾಗ ಐಡಿಯಾ ಇರೋದು ಜನಕ್ಕೆ ಓಕೆ ಪ್ರಾಬ್ಲಿ ಇದು ಈ ಕಾರಣದಿಂದ ಇಟ್ ಇಸ್ ಎಕ್ಸ್ಪೆನ್ಸಿವ್ ಅಂತೆಲ್ಲ ಸೊ ಜನರಲ್ ನಾಲೆಜ್ ಹೇಳಿರೋದು ಅಷ್ಟೇ ಯಾರು ಏನು ಅದನ್ನ ಮಾಡ್ಕೋಬೇಡಿ ಅಷ್ಟೇ ಇದು ಜಸ್ಟ್ ಇದು ಸೊ ದಸರಾಗೆ ಪ್ಲೀಸ್ ಕಮ್ ಶಾಪ್ ವಿತ್ ಅಸ್ ಒಳ್ಳೆ ಸ್ಯಾರಿ ಕಲೆಕ್ಷನ್ ಇದೆ ಒಳ್ಳೆ ಪಾವಡಾಸ್ ಕಲೆಕ್ಷನ್ ಇದೆ ಅವ್ರ ಕಿಡ್ಸ್ ಲೆಹೆಂಗಾಸ್ ಮೇನ್ಲಿ ಯಾರೆಲ್ಲ ರೀಸೆಲ್ಲರ್ಸ್ ಇದ್ದೀರಾ ಸೊ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಸೊ ಈಗ ರೈಟ್ ಟೈಮ್ ಇದೆ ಸೀಸನ್ ಟೈಮ್ ಮದುವೆ ಸೀಸನ್ ಮತ್ತೆ ನಿಮ್ಗೆ ಈಗ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಇದೆಲ್ಲ ತುಂಬಾ ಬೇಕಾಗತ್ತೆ ಸೊ ರೈಟ್ ಟೈಮ್ ಇನ್ವೆಸ್ಟ್ ಮಾಡಕ್ಕೆ ಯಾರಿಗಾದ್ರೂ ಬಲ್ಕ್ ಆಗಿ ಬೇಕಾದ್ರು ಇವ್ರ ಹತ್ರ ತಗೋಬಹುದು ನಿಮ್ಗೆ ಇದು ಕೂಡ ಲೇಬ್ಲಿಂಗ್ ಕೂಡ ತೋರಿಸಿದಾರೆ ಇದೆಲ್ಲ ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಸೊ ದಟ್ ಯಾರಿಗೆಲ್ಲ ಸೇಲ್ ಮಾಡಕ್ ಬೇಕಾದ್ರು ಬಲ್ಕ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ಪ್ರೀ ಬುಕಿಂಗ್ಸ್ ಅಲ್ಲಿ ಮಾಡಬೇಕು ಆರ್ಡರ್ಸ್ ಬೇಸ್ಡ್ ಆನ್ ಆರ್ಡರ್ಸ್ ಇದೆಲ್ಲ ಆಗೋದು ಅಕಾರ್ಡಿಂಗ್ಲಿ ಡಿಸೈನ್ ಮಾಡ್ತಾರೆ ಸೊ ಒಂದೇ ತರದ್ ಬೇಕು ಅಂದ್ರೆ ಸಿಗೋದ್ ಸ್ವಲ್ಪ ಕಷ್ಟ ಇರತ್ತೆ ಬಟ್ ಸೈಜ್ ವೈಸ್ ನಮ್ಗೆ ಈ ಪ್ಯಾಟರ್ನ್ ಅಲ್ಲಿ ಬೇಕು ನೆಕ್ ಎಂಬ್ರಾಯ್ಡ್ರಿ ಅಲ್ಲಿ ಬನಾರಸ್ ಪ್ರಿಂಟೆಡ್ ಬಾಟಮ್ ಬೇಕು ಈ ತರ ಏನಾದ್ರು ಹೇಳಿದ್ರೆ ನಾವು ಖಂಡಿತ ಮಾಡಿಸ್ಕೊಡೋದು ಬಟ್ ಇದಕ್ಕೆ ಟೈಮ್ ಹಿಡಿಯತ್ತೆ ಬಿಕಾಸ್ ಸ್ಟಿಚಿಂಗ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಲಿಮಿಟೆಡ್ ಫೆಸಿಲಿಟಿ ಸೊ ಇಟ್ ಟೇಕ್ ಅ ಲಾಟ್ ಆಫ್ ಟೈಮ್ ಬಟ್ ಪ್ರೀ ಆರ್ಡರ್ಸ್ 100% ವಿ ಕ್ಯಾನ್ ಟೇಕ್ ಅಂಡ್ ಗಿವ್ ದ ಬೆಸ್ಟ್ ಕಲೆಕ್ಷನ್ ಪಾಸಿಬಲ್ ಸೊ ಯಾವ್ದೇ ಪ್ರತಿಯೊಂದು ಇವಾಗ ತೋರಿಸಿದಲ್ಲಿ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಿಲ್ಲ ಬಿಕಾಸ್ ಸ್ನ್ಯಾಪ್ ಬಟನ್ಸ್ ಇಂದ ಹಿಡಿದು ಒಳಗೆ ಲೈನಿಂಗ್ ಇರ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಇರ್ಬೋದು ಎವ್ರಿ ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿದೆ ಬಾಟಮ್ ಇರ್ಬೋದು ಮೇಲೆ ಬ್ಲೌಸ್ ಯೂಸ್ ಮಾಡಿದ ಮೆಟೀರಿಯಲ್ ಆಗಿರ್ಬೋದು ಎವ್ರಿಥಿಂಗ್ ಇಸ್ ಟಾಪ್ ನಾಚ್ ಯಾವ್ದು ಲೈಕ್ ಡಸಂಟ್ ಫೀಲ್ ಲೈಕ್ ಚೀಪ್ ಅವರ್ ಇದು ಬಿಕಾಸ್ ಮಕ್ಕಳಿಗೆ ಐ ನೋ ಆಲ್ ಪೇರೆಂಟ್ಸ್ ಇರಬಾರ್ದು ಸೊ ಆ ಬೆಸ್ಟ್ ಕಲೆಕ್ಷನ್ ನಾವ್ ಇಲ್ಲಿ ಇಟ್ಕೊಂಡಿದೀವಿ ಸೊ ಪ್ಲೀಸ್ ಶಾಪ್ ವಿತ್ ಅಸ್ ಫಾರ್ ದಿಸ್ ದಸರಾ ಅಂಡ್ ಇನ್ನ ದಸರಾ ಟೈಮ್ ಇದೆ ಬಟ್ ಹ್ಯಾಪಿ ದಸರಾ ಆಲ್ ಅಷ್ಟರಲ್ಲಿ ವಿ ಡೋಂಟ್ ನೋ ಇಫ್ ವಿ ಮೀಟ್ ಅಗೇನ್ ಪ್ರಾಬ್ಲಿ ವಿಲ್ ಮೀಟ್ ಇನ್ ದ ಸ್ಟೋರ್ ಬಟ್ ಲತಾ ಮ್ಯಾಮ್ ಚಾನಲ್ ಅಲ್ಲಿ ಲೆಟ್ಸ್ ಹೋಪ್ ಮೀಟಿಂಗ್ ಫಾರ್ ಅನದರ್ ವಿಡಿಯೋ ಬಟ್ ಯಸ್ ಹ್ಯಾಪಿ ಫೆಸ್ಟಿವಲ್ ಅಂಡ್ ಥ್ಯಾಂಕ್ ಯು ಸರ್ ಸೇಮ್ ಟು ಯು ಥ್ಯಾಂಕ್ ಯು ನೋಡ್ಬೋದು ಲೈಕ್ ಸಮೇತ ಸರ್ ಈ ದಾರಿ ಎಷ್ಟೊಂದು ಜನ ಕೇಳ್ತಿದ್ರು ಸಿಕ್ಕಾಪಿಟ ಸರ್ಕಲ್ ಅಲ್ಲಿದೆ ಅಲ್ಲಿಂದ ಹಿಂಗೆ ಸೀದಾ ಬಂದ್ರೆ ಇಲ್ಲಿ ಶಂಕರ್ನಾಗ್ ಸರ್ಕಲ್ ಬರುತ್ತೆ ಶಂಕರ್ನಾಗ್ ಸರ್ಕಲ್ ಇಲ್ಲ ಕೊಂಕಣ ಫೀಲ್ಡ್ ಅಂತ ಬರುತ್ತೆ ಇದು ಬಂದ್ಬಿಟ್ಟು ಕೊಂಕಣ ಫೀಲ್ಡ್ ಸಮೇತ ಸರ್ವಿಸ್ ಇಲ್ಲೇ ಬೋರ್ಡ್ ಇದೆ.